ಆಫೀಸ್ ಹತ್ರ ಎಲ್ಲ ಗುಂಡಿಗಳಿವೆ. ಯಾಕಂದರೆ ನೆನ್ನೆ ಡಿ ಕೆ ಶಿವಕುಮಾರ್ ಏನೇ ವೇದಿಕೆ ಮೇಲೆ ಹೇಳಿದರೆ ಇನ್ನೂ ಗುಂಡಿ ಇದ್ದಾವೆ, ಗುಂಡಿ ನಮ್ಮ ಗಮನಕ್ಕೆ ಬಂದಿದ್ದೀವಿ ಮತ್ತೆ ಮುಚ್ತೀವಿ ಅಂತ ಹೇಳ್ತಾರೆ. ಏನು ಹೇಳಿದರೆ ಎಷ್ಟಿದೆ ಸರ್ ಇನ್ನು? ಈಗ ಸಾಹೇಬರು ತಬ್ಲೀಗಾದರೆ ಹೇಳಿದ್ದಾರೆ, ಡಿ ಸಿ ಎಮ್ ಅವರು ತಮಗೆ ಸಂಬೋಧಿಸಿ ನಾವು ಕೂಡ ಬಂದು ನೋಡ್ತೀವಿ. 100% ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ, ಯಾರಿಗೂ 100% ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಮುಖ್ಯವಾಗಿ ಎಲ್ಲಿ ನಮ್ಮ ಗಮನಕ್ಕೆ ಬಂತು ಅದೆಲ್ಲ ನಾವು ಮಾಡಿದ್ದೇವೆ. ಆದರೂ ಸಹ ಅಲ್ಪ ಸ್ವಲ್ಪ ಉಳಿದಿರುತ್ತದೆ, ಅದು ವಿಲ್ ಅಟೆಂಡ್ ಇಟ್. ನಾವು ಮಾಡ್ತಾನೆ ಇದ್ದೀವಿ, ಇನ್ನು ಫಾಸ್ಟಾಗಿ ಮಾಡ್ತೀವಿ. ಎಷ್ಟು ಈಗಾಗಲೇ ನಾವು ಹೇಳ್ತೀವಲ್ಲ, ಟೋಟಲ್ ಪ್ಯಾಚಸ್ ನಮ್ಮದು 3 ಥರದ್ದು, ಗುಂಡಿಗಳು ಪ್ಲಸ್ ಬ್ಯಾಡ್ ರೀಚಸ್ ಪ್ಲಸ್ ಬ್ಯಾಡ್ ಪ್ಯಾಚಸ್. ಪ್ಯಾಚಸ್ ಅಂದರೆ ಒಂದು ಗೊತ್ತಿರುತ್ತೆ, ಬ್ಯಾಡ್ ರೀಚಸ್ ಅಂದರೆ ಒಂದು 10-50 ಮೀಟರ್ವರೆಗೂ ಹೋಗ್ಬೋದು. ಸೊ ಬ್ಯಾಡ್ ರೀಚಸ್ ಬ್ಯಾಡ್ ಪ್ಯಾಚಸ್ ಇತ್ಯಾದಿ ಮಾಡಿದರೆ 14,000 ಅಷ್ಟು ನಾವು ಕವರ್ ಮಾಡಿದ್ದೀವಿ. 14,000-15,000 ಆಗ್ತದೆ. ನಿಮಗೆ ಬಂದಿರೋ ಪ್ರಕಾರ ಎಷ್ಟಿದೆ ಸರ್ ಬ್ಯಾಲೆನ್ಸ್? ಗುಂಡಿ ಬಂದಿರೋ ಪ್ರಕಾರ ಎಲ್ಲ ಆಗಿದೆ, ಬಟ್ ಅದನ್ನು ನಮ್ಮ ಗುಂಡಿ ಗಮನ ಯಾಪಲ್ಲಿ ಬರ್ತಿದ್ದಾವೆ ಸರ್, 5,000 ಗುಂಡಿ ಬರ್ತಿದೆ. ಅದ್ರ ಪ್ರಕಾರ ಇವತ್ತು ನೋಡಿದರೆ ನಮ್ಮ ಆರ್ ಐ ಬೆಟ್ಟು ಅರೌಂಡ್ 800 ಇದೆ ಸರ್. ನಿನ್ನೆಯಿಂದ ಮಳೆ ಶುರು ಆಗಿದೆ ಸರ್, ಇವತ್ತು 2 ಗಂಟೆಗೆ ಬಂದಿದೆ. ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಅದು ಒಂದು ಸುದ್ದಿಯಲ್ಲಿನ ಮಾಧ್ಯಮದಲ್ಲಿನೂ ಕೂಡ ಬಂತು, ಸಾಮಾಜಿಕ ಇದರಲ್ಲಿ ಜಾಲತಾಣದಲ್ಲಿನೂ ಬಂತು. ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಈ ಕಡೆಗೆ ಆ ಕಡೆಗೆ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಕಡೆಗೆ ಇನ್ನೂ ಕೆಟ್ಟ ಕೆಲಸ ಏನಾಗಿದ್ದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ, ಸರಿ ಮಾಡ್ಕೊತೀವಿ. ನಮ್ಮ ಕಂಟ್ರೋಲ್ ರೂಮ್ ಇತ್ಯಾದಿ ಭದ್ರವಾಗಿ ಇಟ್ಕೊಂಡಿದ್ದೇವೆ. ನಿನ್ನೆ ಬೆಳಗ್ಗೆದಾಗ ಕೂಡ ನಮ್ಮ ಎಲ್ಲ ನಾವು ಎಲ್ಲ ಚೀಫ್ ಇಂಜಿನಿಯರ್ಸ್ಗೆ ಮತ್ತು ನಮ್ಮ ಜೋನಲ್ ಕಮಿಷನರ್ಗೆ ಮಾತಾಡ್ಕೊಂಡಿದ್ದೆ. ಏನೂ ಜಾಸ್ತಿ ತೊಂದರೆ ಉಂಟಾಗಿಲ್ಲ. ಮೇನ್ ಆಗಿ ಬಂದಿದ್ದು ನಾರ್ತ್ ಮತ್ತು ವೆಸ್ಟ್ ಸೈಡ್ಗೆ ಬಂದಿದೆ. ಆರ್ ಆರ್ ನಗರ ಮತ್ತು ನಮ್ಮ ಯಲಹಂಕದಲ್ಲಿ ಜಾಸ್ತಿ ಬಂತು. ಯಲಹಂಕ ಔಟರ್ ಸ್ಕರ್ಟ್ ದಸರಳ್ಳಿ ಆರ್ ಆರ್ ನಗರ ಮಾತ್ರ ಬಂತು. ಅದು ಈಸಿಯಾಗಿ ನೀರು ಹರಿದೋಗಿದೆ, ತೊಂದರೆ ಏನಿಲ್ಲ. ಒಂದು ನ್ಯಾಷನಲ್ ಹೈವೇ ಕಡೆಗೆ 8 ಪ್ಯಾಚಸ್ನಲ್ಲಿ ಸ್ವಲ್ಪ ನೀರು ನಿಂತು ತೊಂದರೆ ಉಂಟಾಗಿದೆ. ನ್ಯಾಷನಲ್ ಹೈವೇ ಅವರಿಗೆ ತಿಳಿಸಿದ್ದೀನಿ, ಅವರು ಪಂಪ್ ಅಲ್ಲಿ ಇಟ್ಕೊಳ್ತಾರೆ, ಸೊ ದಟ್ ಅಲ್ಲಿ ತೊಂದರೆ ಉಂಟಾಗಬಾರ್ದು ಅಂತ. ಅದು ಕೂಡ ಅವರು ಮಾಡಲಿಲ್ಲ ಅಂದರೆ ನಾವು ಮಾಡ್ತೀವಿ.